ವೆಲ್ಕಮ್ ಬ್ಯಾಕ್. ಮಳೆ ಮಳೆ ಮಳೆ, ಕರುನಾಡಲ್ಲಿ ಬಿಟ್ಟು ಬಿಡದೆ ಕಾಟ ಕೊಡ್ತಿರೋ ಮಳೆರಾಯ ಜನರ ಜೀವಾನು ತೆಗಿತಾ ಇದ್ದಾನೆ. ನೂರಾರು ಅನಾಹುತಗಳನ್ನ ಸೃಷ್ಟಿ ಮಾಡಿದ್ದಾನೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿ. ಮಹಾಮಳೆಯಿಂದ ಕರ್ನಾಟಕದಲ್ಲಿ ಅವಾಂತರ. ಶಾಲೆಯಿಂದ ಬರುವಾಗ ಕೊಚ್ಚಿ ಹೋದ ಬಾಲಕಿ. ಕರ್ನಾಟಕದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಹಲವು ಸೇತುವೆ ಮುಳುಗಡೆಯಾಗಿದೆ. ಜಮೀನುಗಳಲ್ಲಿ ನೀರ್ ತುಂಬಿದೆ. ಚಿಕ್ಕಮಗಳೂರಿನ ಹೊಸಪೇಟೆ ಹಳ್ಳದಲ್ಲಿ ನಿನ್ನೆ ಕೊಚ್ಚಿ ಹೋದ ಬಾಲಕಿ ಇನ್ನೂ ಸಿಕ್ಕಿಲ್ಲ. ಅಗ್ನಿಶಾಮಕ ದಳದ 36 ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರೂ ಸುಪ್ರೀತ ಪತ್ತೆಯಾಗಿಲ್ಲ. ಒಂದು 5 ನಿಮಿಷದಲ್ಲಿ ಮತ್ತೆ ಡೇಟ್ ಫೋನ್ ಮಾಡಿ ಸರ್, ನಿಮ್ಮ ಮಗಳು ಹಳ್ಳದಲ್ಲಿ ಕೂತಿದ್ದಾನೆ, ಕಣ್ಣಿ ಅದು ಹೋಗಿದ್ದಾನೆ. ಹೋಗಿ ಅಷ್ಟು 10 ನಿಮಿಷ ಆಯಿತು, ಅವ್ರ ಮಣ್ಣು ಕೆಸರು ಹೋಗಿ. ವಿದ್ಯುತ್ ತಗುಲಿ 3ನೇ ತರಗತಿ ವಿದ್ಯಾರ್ಥಿನಿ ಸಾವು. ಶಾಲೆಯಲ್ಲಿ ವಿದ್ಯುತ್ ತಂತಿ ತಗುಲಿ 9 ವರ್ಷದ ವಿದ್ಯಾರ್ಥಿನಿ ಸಾವನ್ನಪ್ಪಿದ ಘಟನೆ ಚಿಕ್ಕೋಡಿಯ ಡೋಣೆವಾಡಿಯಲ್ಲಿ ನಡೆದಿದೆ. ನಿರ್ಲಕ್ಷ್ಯ ವಹಿಸಿದ ಮುಖ್ಯ ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ. ಆದೇಶದ ಪ್ರಕಾರ ಎಲ್ಲಾ ಮಕ್ಕಳ ಸುರಕ್ಷತೆಯನ್ನ ಗಮನ ಹರಿಸಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನಾಹುತ ಆಗ್ಲಾರ್ದಂಗ್ ನೋಡ್ಬೇಕು. ಒಂದ್ ವೇಳೆ ಮಳೆಗೆಯಿಂದ ಸೋರ್ತಿದ್ರೆ ಯಾವುದೂ ಮಕ್ಕಳನ್ನಲ್ಲಿ ಕುಂಡ್ರಿಸಬಾರ್ದು. ದಕ್ಷಿಣ ಕನ್ನಡದಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಕುಡ್ತಾ ಮುಗೇರಿ ಎಂಬಲ್ಲಿ ಹೊಳೆ ನೀರು ರಸ್ತೆಗೆ ನುಗ್ಗಿದೆ. ಸಾಲೆತ್ತೂರು ವಿಟ್ಲ ಸಂಪರ್ಕಿಸುವ ರಸ್ತೆ ಬ್ಲಾಕ್ ಆಗಿದ್ದು ನೀರಿನ ನಡುವೆಯೇ ಬಸ್ಗಳು ಸಂಚರಿಸುತ್ತಿವೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇರುವುದರಿಂದ 5 ತಾಲೂಕಿನ ಶಾಲೆಗಳಿಗೆ 4 ದಿನಗಳ ಕಾಲ ರಜೆ ಘೋಷಿಸಲಾಗಿದೆ. ಮಲ್ಲೇನಹಳ್ಳಿಯಲ್ಲಿ ವಿದ್ಯುತ್ ಕಂಬ ಬಿದ್ದಿದ್ರಿಂದ ಡಿಸಿ 15 ನಿಮಿಷ ನಿಂತಲ್ಲೇ ನಿಲ್ಲಬೇಕಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ಅಣಶಿ ಘಟ್ಟದಲ್ಲಿ ಭೂಕುಸಿಯೋ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದ ವಾಹನ ಓಡಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಶಿರಾಡಿ ಘಾಟ್ ರಸ್ತೆ ಬದಿಯ ಎತ್ತರದ ಪ್ರದೇಶದಿಂದ ನೀರು ಹರಿದು ಬರುತ್ತಿದ್ದು ಕಿರು ಜಲಪಾತವೇ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೃಹತ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ